Hi children, how are you? I'm fine. Are you okay? Okay. Welcome to my class, children. ನಾನು ಇವತ್ತು ನಿಮಗೆ ಒಂದು ಪುಟ್ಟ ಕಥೆ ಹೇಳ್ತೀನಿ. ಓಕೆ. ಒಂದೂರಲ್ಲಿ ಒಂದು ದೊಡ್ಡ ನದಿ ಇತ್ತಂತೆ. ಆ ನದಿಯಲ್ಲಿ ಒಂದು ಮೊಸಳೆ ಇತ್ತಂತೆ. ಆ ನದಿಯ ಮಧ್ಯದಲ್ಲಿ ಒಂದು ನದಿಯ ದಡದಲ್ಲಿ ಒಂದು ಮರ ಇತ್ತು, ನೇರಳೆ ಹಣ್ಣಿನ ಮರ ಇತ್ತು. ನೇರಳೆ ಹಣ್ಣು ಗೊತ್ತಲ್ಲ, ಪುಟ್ ಪುಟ್ಟಕ್ಕೆ ಕಪ್ಪುಗೆ ಇಷ್ಟಿಷ್ಟೇ ಇರ್ತಾವಲ್ಲ, ಅದು ನೇರಳೆ ಹಣ್ಣು. ಓಕೆ. ಜುಜ್ಜುಬೆ ಅಂತೀವಲ್ಲ ಅದು. ಆ ಮರದಲ್ಲಿ ಒಂದು ಮಂಗ ವಾಸ ಆಗಿತ್ತು. ಆ ಮಂಗದ ಏನು ಕೆಲಸ ಅಂದರೆ, ಆ ಮರದಲ್ಲಿರೋ ನೇರಳೆ ಹಣ್ಣನ್ನು ಕಿತ್ತು ತಿನ್ನೋದು. ಹಾಗೆ ಈ ಮೊಸಳೆ ಏನಿದೆಯಲ್ಲ, ಮೊಸಳೆ ಮತ್ತು ಮಂಗ ಇಬ್ಬರು ತುಂಬ ಫ್ರೆಂಡ್ ಆಗಿದ್ದರು, ಒಳ್ಳೆ ಫ್ರೆಂಡ್ ಆಗಿದ್ರು ಇಬ್ಬರು. ಆ ಮಂಗ ಏನು ಮಾಡೋದು ಅಂದರೆ, ಡೈಲಿ ತಾನು ತಿಂದುಬಿಟ್ಟು ನೇರಳೆ ಹಣ್ಣನ್ನು ಮೊಸಳೆಗೂ ಕೂಡ ಎರಡು ಹಣ್ಣು ಕೊಡ್ತಾ ಇತ್ತಂತೆ ಡೈಲಿ. ಅದು ಬಂದುಬಿಟ್ಟು ಅದೇನು ಮಾಡ್ತಿತ್ತು, ಮೊಸಳೆ ಎರಡು ಕೊಟ್ಟಷ್ಟ ಎರಡು ತಿಂತಾ ಇರಲಿಲ್ಲ, ಅದು ತಾನೂ ಒಂದು ತಿಂದು ತನ್ನ ಮನೆಯಲ್ಲಿ ತನ್ನ ಹೆಂಡತಿ ಒಬ್ಬಳು ಇರ್ತಾಳೆ ಅವಳಿಗೂ ಕೊಡೋಣ ಅಂತ, ಅವಳಿಗೂ ತೊಗೊಂಡೋಗೋಣ ಅಂತ ಒಂದು ಇಟ್ಕೊಂತಿತ್ತು. ಒಂದು ತಿಂದುಬಿಟ್ಟು ಒಂದು ಇಟ್ಕೊಂತಿತ್ತು ಡೈಲಿ. ಡೈಲಿ ಏನು ಕೆಲಸಪ್ಪ ಅಂದರೆ, ಮೊಸಳೆ ದಡಕ್ಕೆ ಬರ್ತಿತ್ತು, ಆ ಮರದ ಮೇಲಿರೋ ಮಂಗ ಅದ್ರ ಜೊತೆ ಕೂತ್ಕೊಂಡು ಮಾತಾಡಿ ಹಣ್ಣನ್ನು ಕಿತ್ತುಬಿಟ್ಟು ಮೊಸಳೆಗೂ ಕೊಟ್ಟು ತಾನು ತಿಂತಾ ಇತ್ತು, ಮತ್ತು ಮೊಸಳೆಗೂ ಎರಡು ಹಣ್ಣನ್ನು ಕೊಡ್ತಾ ಇತ್ತು. ಡೈಲಿ ಇದೇ ರೀತಿ ನಡೀತಾ ಇತ್ತು. ಒಂದಿನ ಏನಾಯಿತು, ಮೊಸಳೆ ಹೆಂಡತಿ ಏನಿದ್ದಾಳಲ್ಲ ಮನೇಲಿ, ಅದೇನು ಮಾಡ್ತು ಕೇಳ್ತು, ನೀವು ಡೈಲಿ ಒಂದು ಹಣ್ಣು ತರ್ತಿರಲ್ಲ, ತುಂಬ ಸ್ವೀಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲಿಂದ ತರ್ತೀರಾ ಅಂತ ಕೇಳುತ್ತೆ ಮೊಸಳೆ ಹೆಂಡತಿ. ಮೊಸಳೆ ಕೇಳುತ್ತೆ, ಆಗ ಮೊಸಳೆ ಹೇಳುತ್ತೆ, ಏನಿಲ್ಲ, ನಾನು ದಿನಾಲೂ ಆಚೆ ದಡಕ್ಕೆ ಹೋಗ್ತೀನಿ, ಆಚೆ ದಡದಲ್ಲಿ ಒಂದು ನೇರಳೆ ಹಣ್ಣಿನ ಮರ ಇದೆ, ಆ ಮರದಲ್ಲಿ ಒಂದು ನನ್ನ ಫ್ರೆಂಡ್ ನನ್ನ ಗೆಳೆಯ ಮಂಗ ವಾಸ ಮಾಡ್ತಿದ್ದಾನೆ, ಅವನು ನನಗೆ ಡೈಲಿ ನಾನು ಹೋದ ತಕ್ಷಣ ನನಗೆ ಎರಡನ್ನು ಕೊಡ್ತಾನೆ, ತಾನು ತಿಂತಾನೆ, ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಮಾತಾಡಿ ನಾನು ಮತ್ತೆ ಮನೆಗೆ ಬರ್ತೀನಿ ಅಂತ ಹೇಳ್ತೆ. ಸರಿ ಆಯಿತು, ನನಗೆ ನಿಮ್ಮ ಫ್ರೆಂಡನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಅಂತ ಕೇಳುತ್ತೆ ಮೊಸಳೆಯ ಹೆಂಡತಿ. ಯಾಕೆ, ನೀನು ಯಾಕೆ ಅವನ್ನ ನೋಡಬೇಕು, ಏನು ಸಮಾಚಾರ ಅಂತ ಕೇಳುತ್ತೆ. ಇಲ್ಲ, ಅವನು ಕೊಡುವಂಥ ಈ ಹಣ್ಣು ಇಷ್ಟು ಸ್ವೀಟಾಗಿರುತ್ತೆ, ನಿಮ್ಮ ಫ್ರೆಂಡ್ ಕೊಡುವಂತಹ ಹಣ್ಣೇ ಇಷ್ಟು ಸ್ವೀಟಾಗಿರುತ್ತೆ, ಹಾಗಾಗಿ ನನಗೆ ಅವರ ಹೃದಯ ಬೇಕು, ಅವರ ಹಾರ್ಟ್ ಅಂತ ಏನು ಹೇಳ್ತೀವಿ ಎಲ್ಲರಿಗೂ ಮಕ್ಕಳ ಚಿಲ್ಡ್ರನ್ಸ್, ಇಲ್ಲಿ ಹಾರ್ಟ್ ಇರುತ್ತೆ, ಮನುಷ್ಯನ ಎದೆಯ ಎಡಭಾಗದಲ್ಲಿ ಇರುತ್ತೆ, ನನಗೆ ಅವನ ಹಾರ್ಟನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಹಣ್ಣು ಇಷ್ಟು ಸ್ವೀಟ್ ಇರುವಾಗ, ಅದಕ್ಕೆ ಹಾರ್ಟ್ ಅಂದರೆ ಏನಂತ ಗೊತ್ತಿರೋದಿಲ್ಲ, ಆ ಹಣ್ಣೇ ಇಷ್ಟು ಸ್ವೀಟಾಗಿರುವಾಗ, ಅವನು ನಿಮ್ಮ ಫ್ರೆಂಡ್ ಕೊಡುವಂತಹ ಹಣ್ಣು ಇಷ್ಟು ಸ್ವೀಟ್ ಇರುವಾಗ ಅವನ ಹಾರ್ಟ್ ಎಷ್ಟು ಸ್ವೀಟ್ ಇರ್ಬೋದು, ನನಗೆ ಅವನ ಹಾರ್ಟ್ ಬೇಕು ತಂದು ಕೊಡಿ ಅಂತ ಕೇಳುತ್ತೆ. ಆಗ ಅದೇನು ಕೇಳೋಕ್ಕಾಗುತ್ತೆ, ನಾನು ಹಾರ್ಟ್ ಕೊಡಿ ಅಂತೇಳಿ, ಇಲ್ಲ ನಾನು ಆ ಥರ ಎಲ್ಲ ಕೇಳಲ್ಲ, ನಿಮಗೆ ಅವನ ಹಣ್ಣು ಕೊಡ್ತಾನೆ, ನಾನು ತಂದು ನಿನಗೆ ಕೊಡ್ತೀನಿ, ನೀನು ತಿನ್ನು ಸಾಕು ಅಂತ ಹೇಳ್ತೇನೆ. ಆವಾಗ ಅದು ರಚ್ಚೆ ಹಿಡಿಯುತ್ತೆ, ರಚ್ಚೆ ಹಿಡಿಯೋದು ಅಂದರೆ ಹಠ ಹಿಡಿಯೋದು, ಇಲ್ಲ ನನಗೆ ನಿಮ್ಮ ಫ್ರೆಂಡಿನ ಹಾರ್ಟೇ ಬೇಕು, ನನಗದು ಬೇಕೇ ಬೇಕು ಅಂತ ಹಠ ಮಾಡುತ್ತೆ. ಅದು ರಚ್ಚೆ ಹಿಡಿದಾಗ ಇದೇನು ಮಾಡುತ್ತೆ, ಮೊಸಳೆ ಆಯಿತು ಅಂತ ಬೇಜಾರು ಮಾಡ್ಕೊಂಡು ಬಂದು ಮಂಗನ ಹತ್ರ ಸುಮ್ಮನೆ ಸಪ್ಪೆ ಮೋರೆ ಹಾಕ್ಕೊಂಡು ಹಿಂಗೆ ಕೂತಿರುತ್ತೆ. ಸಪ್ಪೆ ಮೋರೆ ಹಾಕ್ಕೊಂಡಿದ್ದಾರ ಕುಂತಾಗ ಮಂಗ ಕೇಳುತ್ತೆ, ಯಾಕೆ ಗೆಳೆಯ ಇವತ್ತು ನೀನು ಇಷ್ಟು ಡಲ್ಲಾಗಿದೆಯಾ, ಯಾಕೆ ಏನಾಯಿತು ಅಂತ ಹೇಳುತ್ತೆ. ಆವಾಗ ಹಂಗೆ ಹೇಳ್ತಾ ಹೇಳ್ತಾ ಹಣ್ಣು ಕೊಡುತ್ತೆ, ತಗೋ ನೀನು ತಿನ್ನು ಅಂಥೇಳಿ. ಆವಾಗ ಆ ಮೊಸಳೆಗೆ ತುಂಬ ಬೇಜಾರಾಗುತ್ತೆ, ಬೇಡ ನನಗೆ ಅಂತ ಅನ್ನುತ್ತೆ. ಯಾಕೆ, ನೀನು ತುಂಬ ಡೈಲಿ ಇಷ್ಟು ಚೆನ್ನಾಗಿರ್ತಾ ಇದ್ದೆ, ನಕ್ಕಂತ ಇರ್ತದೆ ನನ್ನ ಜೊತೆ, ಇವತ್ತು ಯಾಕೆ ಈ ಥರ ಡಲ್ಲಾಗಿದೆಯಾ, ಏನಾಗಿದೆ ನಿನಗೆ ಅಂತ ಕೇಳುತ್ತೆ. ಆವಾಗ ಆ ಮೊಸಳೆ ಹೇಳುತ್ತೆ, ಇಲ್ಲ ನನಗೆ ನೀನು ನಮ್ಮ ಮನೆಗೆ ಬರ್ತೀಯಾ ಇವತ್ತು ಹೋಗೋಣ ಅಂತ ಕರೆಯುತ್ತೆ. ನಿಮ್ಮ ಮನೆಗಾ, ಅಯ್ಯೋ ನಿಮ್ಮ ಮನೆ ತುಂಬ ದೂರ ಇದೆ, ಮತ್ತು ನನಗೆ ಈ ನದಿ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಈಚೆಯಿಂದ ಆಚೆ ದಡ್ಕೋಗೋಕ್ಕಾಗಲ್ಲ, ಇಲ್ಲ ನಾನು ಇಲ್ಲೇ ಸಾಕು, ಇಲ್ಲೇ ನೋಡ್ತೀಯಲ್ಲ ಸಾಕು, ನೀನು ನಾನು ಹಣ್ಣು ಕೊಡ್ತೀನಿ ತಿನ್ನು ಸಾಕು ಅಂತ ಹೇಳ್ತೆ. ಇಲ್ಲ ಇಲ್ಲ ಗೆಳೆಯ, ನನಗೆ ನನ್ನ ಹೆಂಡತಿ ನಿನ್ನನ್ನು ನೋಡಬೇಕಂತೆ, ಬರ್ತೀಯಾ ಹೋಗೋಣ ಅಂತ ಹೇಳುತ್ತೆ. ಸರಿ ಆಯಿತು ಅಂತೇಳ್ಬಿಟ್ಟು, ತುಂಬ ಕರಿತಿದ್ದಾನಲ್ಲ ಫ್ರೆಂಡ್ ಅಂತೇಳ್ಬಿಟ್ಟು ಹೋಗುತ್ತೆ ಮೊಸಳೆಯ ಮೈ ಮೇಲೆ ಕೂತ್ಕೊಂಡು ಮಂಗ ಹೋಗ್ತಾ ಇರುತ್ತೆ. ಇನ್ನೇನು ನದಿಯ ಮಧ್ಯ ದಡದಲ್ಲಿದ್ದಾಗ ಮಂಗ ಕೇಳುತ್ತೆ, ಹೌದು ನೀವು ಒಂದು ದಿನವೂ ನನಗೆ ಮನೆಗೆ ಕರೆದಿರಲಿಲ್ಲ, ಇವತ್ತು ಯಾಕೆ ನನ್ನ ಮನೆಗೆ ಕರಿತಾ ಇದೆಯಾ ನೀನು ಅಂತ ಕೇಳುತ್ತೆ. ಯಾವತ್ತೂ ಕರೆದಿರಲಿಲ್ಲ, ಇವತ್ತು ಯಾಕೆ ನನಗೆ ನೀನು ಮನೆಗೆ ಕರಿತಾ ಇದೆಯಾ ಅಂತ ಕೇಳುತ್ತೆ. ಆವಾಗ ಅದು ಹೇಳುತ್ತೆ ಮೊಸಳೆ ಹೇಳುತ್ತೆ, ಇಲ್ಲ ನೀನು ನನಗೆ ದಿನಾಲು ತಿನ್ನೋಕ್ಕೆ ಹಣ್ಣು ಕೊಡ್ತಾ ಇದ್ದೆ ಅಲ್ವಾ, ನಾನೇನು ಮಾಡ್ತಿದ್ದೆ, ನಾನು ಒಬ್ಬನೇ ತಿಂತಾ ಇರಲಿಲ್ಲ,
ನಾನು ಒಂದು ತಿಂದುಬಿಟ್ಟು ನನ್ನ ಹೆಂಡತಿಗೂ ಕೂಡ ಒಂದು ಹಣ್ಣನ್ನು ಕೊಡ್ತಾ ಇದ್ದೆ. ಅದಕ್ಕೆ ಅವಳು ನಿನ್ನ ಫ್ರೆಂಡು ಕೊಡುವಂಥ ಹಣ್ಣು ಇಷ್ಟು ಸ್ವೀಟಾಗಿದೆ, ಹಾಗಾದರೆ ನಿನ್ನ ಫ್ರೆಂಡಿನ ಹಾರ್ಟ್ ಹೇಗಿದೆ, ಅದು ಇನ್ನೂ ತುಂಬ ಸ್ವೀಟಾಗಿರುತ್ತೆ, ನನಗೆ ಅದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಾನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂತೆ. ಆಗ ಮಂಗಕ್ಕೆ ಮೈ ಜುಮ್ ಅಂದ್ಬಿಡುತ್ತೆ, ಇದೇನಪ್ಪ ಇವನು ಹಾರ್ಟ್ ಕೇಳ್ತಾ, ಹಾರ್ಟ್ ಅಂದರೆ ಏನು, ಅದೇನು ಹಣ್ಣ ಕಿತ್ಕೊಡೋಕ್ಕೆ ಅಲ್ಲ ತಾನೆ, ಅದು ನಮ್ಮ ದೇಹದಲ್ಲಿರೋ ಒಂದು ಅಂಗ, ಅದನ್ನೇ ನಾವು ಕಿತ್ಕೊಟ್ರೆ ನಾವು ಬದುಕ್ತೀವ ಪುಟ, ಇಲ್ಲ ಬದುಕಲ್ಲ ನಾವು ಸತ್ತೋಗ್ಬಿಡ್ತೀವಿ ಅಲ್ವಾ. ಆ ಮಂಗಕ್ಕೆ ಶಾಕ್ ಆಗ್ಬಿಡುತ್ತೆ, ಅಯ್ಯೋ ಇವನೇನಪ್ಪ ಹಣ್ಣು ಕಿತ್ಕೊಟ್ಟೆ ತಿಂದಿ ಫ್ರೆಂಡು ಅಂತೇಳ್ಬಿಟ್ಟು ಇವನು ನನ್ನ ಹೃದಯಕ್ಕೆ ನನ್ನ ಜೀವನ ಕೇಳ್ತಾ ಇದ್ದಾನಲ್ಲ ಅಂತ ಅದೇನು ಮಾಡುತ್ತೆ ಗೊತ್ತಾ, ಅಂಥ ಉಪಾಯಗಳಿರುತ್ತೆ. ಅದಕ್ಕೆ ಏನಂತ ಉಪಾಯಗಳೈತೆ, ಅಪ್ಪ ಇಲ್ಲಿ ನನ್ನ ಪಾರಾದರೆ ಸಾಕು, ಅದು ಅದೇ ನದಿಯ ಮಧ್ಯ ದಡದಲ್ಲಿ ಹೋಗ್ತಾ ಐತೆ, ಆ ಮಂಗನಿಗೆ ಈಜಕ್ಕೂ ಬರೋದಿಲ್ಲ, ಅದು ಆಚೆ ದಡಕ್ಕೆ ಹೋಗ್ಬಿಟ್ರೆ ಮೊಸಳೆಯ ಹೆಂಡತಿ ಆ ಮಂಗನ ತಿಂದುಬಿಡ್ತಾನೆ, ಏನು ಮಾಡೋದು ಅಂತ ಯೋಚನೆ ಮಾಡುತ್ತೆ. ಅದಕ್ಕೊಂದು ಉಪಾಯ ಹೊಳೆಯುತ್ತೆ, ಅದು ಹೇಳುತ್ತೆ, ಅಯ್ಯೋ ಗೆಳೆಯ ನೀ ಇದು ನಾನು ಮೊದಲೇ ಹೇಳಬೇಕು ತಾನೆ ನನಗೆ, ಹಾಂ ನೀನು ನನಗೆ ಮೊದಲೇ ಹೇಳಿದರೆ ನಾನೇನು ಹೇಳ್ತಿದ್ದೆ ಅಲ್ವಾ, ಈಗಾಗಲೇ ಅರ್ಧ ದಾರಿ ಬಂದುಬಿಟ್ಟಿದ್ದೀವಿ, ಈಗ ನನಗೆ ನನ್ನ ಹೆಂಡತಿ ಕೇಳ್ತಿದ್ದಾಳೆ ನಿನ್ನ ಹೃದಯ ಬೇಕು ಅಂತೇಳಿ ಹೇಳ್ತಾ ಇದೆಯಲ್ಲ, ನನ್ನ ಹೃದಯ ಇದೆಯಲ್ಲ ಆ ನೇರಳೆ ಮರ ಇದೆಯಲ್ಲ ಅದರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ಅಂತ ಹೇಳುತ್ತೆ. ಏನು ಹೇಳುತ್ತೆ, ನನ್ನ ಹೃದಯನ ನೇರಳೆ ಮರದಲ್ಲೇ ಇಟ್ಟು ಬಂದಿದ್ದೀನಿ ನಾನು, ಹಾಗೆ ಬಂದುಬಿಟ್ಟಿನಿ ನೀ ಅಲ್ಲೇ ಕೇಳಿದರೆ ಅದನ್ನ ತೊಗೊಂಬರ್ತಿದ್ದೆ, ನಾನು ತೊಗೊಂಡೇ ಬಂದಿಲ್ಲ ಅದನ್ನ ಬಿಟ್ಟು ಬಂದುಬಿಟ್ಟಿನಿ ಮರದ ಮೇಲೆ ಅಂತ ಹೇಳುತ್ತೆ. ಆವಾಗ ಮೊಸಳೆ ಅನ್ನತ್ತೆ, ಅಯ್ಯೋ ಹೌದಾ ನನಗೆ ನೆನಪಾಗಿಲ್ಲ ಬಿಡು, ನೀ ಬರ್ತೀಯಲ್ಲ ನಿನ್ನ ಜೊತೆ ಇರುತ್ತೆ ತಿಳ್ಕೊಂಡು ನಾನು ಕರೆದ್ಬಿಟ್ಟೆ ಅಂತ ಹೇಳುತ್ತೆ. ಆವಾಗ ಈ ಮಂಗಕ್ಕೆ ದೊಡ್ಡ ಶಾಪು, ಇತ್ಲಾಗೆ ಜೀವ ಭಯ, ತಿಂದ್ಬಿಟ್ರೆ ಮೊಸಳೆ ಹೆಂಡತಿ ಅಂತೇಳ್ಬಿಟ್ಟು ಅದೇನು ಮಾಡುತ್ತೆ, ಒಂದು ಉಪಾಯ ಉಳಿಸ್ಕೊಂಬಿಟ್ಟು ನನ್ನ ಜೀವ ಬದುಕಿದ್ರೆ ಸಾಕು, ಇಲ್ಲಿಂದ ಪಾರಾದರೆ ಸಾಕು ಅಂತ ಹೇಳ್ಬಿಟ್ಟು ನನ್ನ ಮರದಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಬಾ ಹೋಗಿ ಇಬ್ಬರು ತಗೊಂಬರೋಣ ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ ತಗೊಂಬರೋಣ ಬಾ ಅಂತ ಕರ್ಕೊಂಡು ಹೋಗುತ್ತೆ. ಆಗ ಮರ ಇನ್ನೇನು ಹತ್ತಿರ ಬಂತು ಇತ್ತ ಅಂತಿದ್ದಂಗೆ ಮಂಗ ಟಣ್ಣ ಅಂತ ಜಗತ್ತು ಮರದ ಮೇಲೆ ಹೋಗಿ ಕೂತ್ಕೊಂಡು, ಅಪ್ಪ ಬದುಕಿದೆಯಾ ಬಡ ಜೀವವೇ, ಬದುಕಿದೆಯಾ ಬಡ ಜೀವವೇ, ನನ್ನ ಹೃದಯ ನನ್ನ ಕೈಗೆ ಬಂದುಬಿಟ್ಟಿತ್ತು, ನಿನ್ನ ಹೃದಯ ಬೇಕು ಅಂತ ಕೇಳ್ತಾಳಲ್ಲ ನಿನ್ನ ಹೆಂಡತಿ, ಇಷ್ಟು ಉಪಕಾರ ಮಾಡಿದ್ದೀನಿ ನಾನು ಡೈಲಿ ನಿನಗೆ ಹಣ್ಣು ಕೊಡ್ತಾ ಇದ್ದೆ ಪ್ರೀತಿಯಿಂದ ಮಾತಾಡಿಸ್ತಿದ್ದೆ ಗೆಳೆಯ ಅಂತ, ನೀನು ನನ್ನ ನನ್ನ ಜೀವನ ನಿನ್ನ ಹೆಂಡತಿ ಬಲಿ ಕೊಡೋಕ್ಕೆ ಹೊರಟಿದ್ದಲ್ಲ ನೀನು, ಎಂಥ ಗೆಳೆಯ ನೀನು, ಯಾವತ್ತು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಾವು ಅವರಿಗೆ ಒಳ್ಳೇದನ್ನೇ ಬಯಸಬೇಕು ವಿನಃ ಅವ್ರಿಗೆ ಯಾವತ್ತು ಕೆಟ್ಟದ್ದು ಬಯಸಬಾರ್ದು. ಹೋಗು ಹೋಗು ನಿನ್ನ ಸಹವಾಸ ಬೇಡ ನನಗೆ, ನಿನ್ನ ಗೆಳೆತನವೂ ಬೇಡ, ನಿನ್ನ ಸಹವಾಸನೂ ಕೂಡ ನನಗೆ ಬೇಡ, ನೀನು ತುಂಬ ದೊಡ್ಡೋನಿದೆಯ ನೀನು ಅಲ್ಲೇ ಇರು, ಇನ್ಮೇಲೆ ನಾನು ನಿನಗೆ ಹಣ್ಣನ್ನು ಕೊಡೋದಿಲ್ಲ, ನಾನು ನಿನಗೆ ಮಾತು ಆಡ್ಸಲ್ಲ, ನಿನ್ನ ಹೆಂಡತಿಗೆ ಹೋಗಿ ಹೇಳು ಅಂತ ಹೇಳಿಬಿಟ್ಟು ಅದು ಜೀವಭಯದಿಂದ ಹೋಗಿ ಮರದ ಮೇಲೆ ಕೂತ್ಕೊಳ್ಳುತ್ತೆ. ಇದರಿಂದ ಏನು ಅರ್ಥ ಗೊತ್ತಾ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂದರೆ ನೋಡಿ, ಆ ಮೊಸಳೆಗೆ ಹೃದಯ ಎಲ್ಲಿರುತ್ತೆ ಅನ್ನೋದೇ ಗೊತ್ತಿಲ್ಲ, ಅದು ಗೊತ್ತಿದ್ರೆ ಅದು ಹೇಳ್ತಿತ್ತ ಇಲ್ಲ ಅಲ್ವಾ, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು ಅಂತ ಹೇಳ್ತಾನೆ ಇರಲಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಿತ್ತು, ಆದ್ರೂ ಕೊನೆಗೆ ಹೇಳ್ತು. ಆದರೆ ಮಂಗನಿಗೆ ಗೊತ್ತು ಹೃದಯ ಅಂದರೆ ಏನು ಎಲ್ಲಿರುತ್ತೆ ಅಂತ, ಹಾಗಾಗಿ ಅದೇನು ಮಾಡುತ್ತೆ ಒಳ್ಳೆ ಉಪಾಯ ಅಂತ ಅಪಾಯ ಬಂದುಬಿಟ್ಟಿದ್ದೆ ನನ್ನ ಜೀವ ಹೋಗುವಂಥದ್ದು ಅಂತೇಳಿ ಅದೇನು ಸುಳ್ಳು ಹೇಳುತ್ತೆ, ಮರದಲ್ಲೆಲ್ಲಾದರೂ ಹೃದಯ ಇಟ್ಟು ಬರೋಕ್ಕಾಗುತ್ತಾ ಪುಟ, ಇಲ್ಲ ಅಲ್ವಾ. ಹಾಗೆ ಉಪಾಯ ಯಾವಾಗ ಅಪಾಯ ಬಂದಾಗ ಉಪಾಯವನ್ನು ಮಾಡಬೇಕು ಅಂಥೇಳಿ ಇದರ ಈ ಕಥೆಯ ಅರ್ಥ. ಓಕೆ ಚಿಲ್ಡ್ರನ್ಸ್, ಓಕೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಈಗ ನಾವು 71 to 80 ಫುಲ್ ವಿತ್ ಸ್ಪೆಲ್ಲಿಂಗ್, 71 to 80 ವಿತ್ ಸ್ಪೆಲ್ಲಿಂಗ್ ಫುಲ್ ಕಲಿಯೋಣ ಅಲ್ವಾ. ಈಗಾಗಲೇ ನಿಮಗೆ ಬರೀಕ್ ಬರ್ತಾ ಇದೆ ಅಲ್ವಾ, ಡೈಲಿ 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 ನೀವು ಅವತ್ತಿನ ಹೋಮ್ವರ್ಕನ್ನು ಅವತ್ತೇ ಮಾಡಿಬಿಟ್ರೆ ನೀವು ಡೈಲಿ ಮತ್ತೆ ಒಂದು ಸಾರಿ ಓದಬೇಕು, ಬರೀ ನಾನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಮ್ಯಾಮು ನಾನು ಹೋಮ್ವರ್ಕ್ ಮಾಡಿದೆ ಅಂತ ಅನ್ನೋ ಹಾಗಿಲ್ಲ, ಅಂದಿನ ಹೋಮ್ವರ್ಕನ್ನು ಅಂತೇ ಮಾಡಬೇಕು, ಹಾಗೂ ಅದನ್ನು ಓದಬೇಕು. ಡೈಲಿ ಓದಿದ್ರೆ ಮಾತ್ರ ಅದು ನಿಮ್ಮ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಅಲ್ವಾ ಪುಟ. ಹಾಂ ಸರಿ, ಈಗ 71 to 80 ಬರೆಯೋಣ. ಓಕೆ ಓಕೆ ವೆರಿ ಗುಡ್, ನೀವೆಲ್ಲ ಗುಡ್ ಚಿಲ್ಡ್ರನ್ಸ್ ಅಲ್ವಾ, ಬರೀತೀರಾ ಅಲ್ವಾ. ರೆಡಿ, ಎಸ್ ಕಮ್, ಎಸ್ ಪಿ ವಿ ಪಿ ಎನ್ 70 ಓ ಎನ್ ಇ 1 71
S A V A N T Y 70 O N A 1 71 S E V A N T Y 70 O N A 1 71 okay next S E V E N T Y 70 T W O 2 72 S E V E N T Y 70 T W O 2 72 72 71 72 okay next S E V E N T Y 70 T H R E E 70 3 S E V E N T Y 70 T H R E E 73 okay next S E V E N T Y 70 F O U R 74 S E V E N T Y 70 F O U R 74 71 72 73 74 ನೀವು ಅದನ್ನು 1 2 3 ಹೇಳುವಾಗ ಹೇಳ್ತಾ ಇದ್ರಿ ಅಲ್ವಾ 100 ವರೆಗೂ ಇದು ಸ್ಪೆಲ್ಲಿಂಗ್ ಸಮೇತ ಹೇಳೋದು ಅಲ್ವಾ ಫಸ್ಟಿಗೆ ಸ್ಪೆಲ್ಲಿಂಗ್ನ ಬರ್ಕೊಳ್ಳೋದು ನೆಕ್ಸ್ಟ್ ಅದನ್ನು ಹೇಳೋದು ನೆಕ್ಸ್ಟ್ ಒನ್ S E V E N T Y 70 F I V E 75 S E V E N T Y 70 F I V E 75 next S E V E N T Y 70 S I X 6 76 S E V E N T Y 70 S I X 6 76 next S E V E N T Y 70 S E V E N 77 S E V E N T Y 70 S E V E N 77 ನೆಕ್ಸ್ಟ್ ಒನ್ ನಿಧಾನಕ್ಕೆ ಹೇಳ್ತಾ ಹೇಳ್ತಾ ಬರಿಬೇಕು ಎಸ್ ಇ ವಿ ಇ ಎನ್ ಟಿ ವೈ 70 ಇ ಐ ಜಿ ಹೆಚ್ ಟಿ 70 8 S E V E N T Y 70 E I G H T 8 78 okay next one S E V E N T Y 70 N I N E 79 S E V E N T Y 70 N I N E 79 okay next one last one is
E-I-G-H-T-Y. E-I-G-H-T-Y. 18. Once again, repeat the numbers and spellings. Okay. S E V E N 17. O-N-E-1, 71. S-E-V-E-N, 70. T-W-O, 2, 72. S-E-V-E-N, T-Y, 70. T-H-R-E-E, 3, 73. S-E-V-E-N, T-Y, F-O-U-R, 74. S-E-V-E-N-T-Y 70 F-I-V-E 75 S-E-V-E-N-T-Y 70 S-I-X-6 76 S-E-V-E-N-T-Y 70 S-E-V-E-N 77 S-E-V-E-N-T-Y-E-I-G-H-T 8 78 S-E-V-E-N-T-Y 70 N-I-N-E 9 79 E-I-G-H-T-Y 80 Once again 71 72 73 74, 75, 76, 77, 78, 79, 80. Okay, children. 71 in the up to 80 vargo. Hege do. Another na nagvato. Ivantina class ali. Kalti divi. Adajateke vandu nitya. Kate kuda keli divi. Alva. Ivatna wo. ನೀತಿಯ ಕಥೆಯ ಜೊತೆ 71 ಇಂದ 80 ವರೆಗೂ ವಿತ್ ಸ್ಪೆಲ್ಲಿಂಗ್ಸ್ ಇನ್ ನಂಬರ್ ಹೇಗೆ ಬರೆಯೋದು ಅನ್ನೋದನ್ನ ಕೂಡ ಕಲ್ತಿದ್ದೀವಿ ಅಲ್ವಾ. ಓಕೆ, ನೀವೆಲ್ಲ ಹೋಮ್ವರ್ಕ್ ಮಾಡ್ತೀರಾ ಅಲ್ವಾ, ಬರೀತೀರಾ ಅಲ್ವಾ, ನೀವೆಲ್ಲ ಜಾಣ ಮಕ್ಕಳಲ್ವಾ, ಮುದ್ದು ಮಕ್ಕಳಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್.